ಇದೇನೇಳೋ ಐ ಎಮ್ ಎಫ್ ಎಲ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಸ್ವದೇಶದಲ್ಲಿ ತಯಾರಾದ ವಿದೇಶಿ ಮದ್ಯ ಇದನ್ನ ಕುಡಿಯೋ ಹಕ್ಕು ನಿನಗಿರೋದು ನನಗಲ್ಲ ಯಾಕೆ ಹೇಳು ಯಾಕೆ ದುಡಿಯೋನು ನೀನು ದಿನಕ್ಕೆ 10 ಗಂಟೆ ಕೆಲಸ ಮಾಡ್ತೀಯ ನಾವು ಕಾಲು ಚಾಚ್ಕೊಂಡು ಕೂತಿರ್ತೀವಿ ಕಾರ್ಮಿಕ ನೀನು ಬಂಡವಾಳ ನಮ್ದು ನೀನು ಬೆವರು ಸುರಿಸ್ತೀಯ ಕಾಸು ನಾವು ಗುಡ್ಡೆ ಹಾಕ್ತೀವಿ ನ್ಯಾಯವಾಗಿ ನೋಡಿದ್ರೆ ಕಾಸು ನಿನ್ನ ಹತ್ರ ಸೇರ್ಬೇಕು ಆದ್ರೆ ನಮ್ ಚಿಕ್ಕಪ್ಪ ರೆಡ್ಡಿ ಇವರೆಲ್ಲ ಕಿತ್ಕೊಂಡು ತಮ್ಮ ಬೊಕ್ಷ ತುಂಬ್ಕೋತಾರೆ ಅದರಲ್ಲೇ ತಗೊಂಡಿದ್ದು ಐ ಎಮ್ ಎಫ್ ಎಲ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಹಕ್ಕು ನಿಂದು ನೀನ್ ಕುಡಿಬೇಕು ಯಾಕೆ ಹೇಳು ನೀನ್ ದುಡ್ದಿದ್ದು ನೀನ್ ಕೊಟ್ರೆ ನನಗೆ ಏನು ನಾನ್ ಕೊಟ್ರೆ ನಿಮ್ಗೆ ಶುರು ಆಗಿದೆ ಕರ್ಮ ಹಕ್ಕು ಚಲಾಯಿಸ್ತಾ ಇದ್ದೀನಿ ಕುಡ್ದು ನಾವು ಬಡವರು ದುಡಿತೇವೆ ಅವರು ಸಾಹುಕಾರರು ಅವರ ಗಳಿಕೆಯನ್ನ ತಿಜೋರಿಲಿ ಭದ್ರ ಮಾಡ್ತಾರೆ ಈಗ ಅರುಣ ಅದಕ್ಕೆ ಕನ್ನ ಇಟ್ಟು ಹರಿಸ್ತಾನ ಹೊಳೆನ ಚಿಕ್ಕಪ್ಪ ದುಡ್ದಿಟ್ಟಿದ್ದಾನೆ ಹಗಲೆಲ್ಲ ಮಲಗು ರಾತ್ರಿ ಎಲ್ಲ ಎಚ್ಚರ ಒಂದಿಷ್ಟು ಕುಡ್ದು ತಿಂದು ಕನಸ್ ಕಾಣ ರಾಮರಾಜ್ಯ ಎಸ್ ರಾಮರಾಜ್ಯ ಮತ್ತಿಳ್ದಾಗ ಕನಸ್ ಹರಿಯತ್ತೆ ಜೊತೆಲೆ ಕೂತ್ ಕುಡ್ದು ಕೂಲಿಗಳು ಕೆಲಸ ಹುಡ್ಕೊಂಡು ಹೊರಡ್ತಾರೆ ನೀನು ಮನೆಗೆ ಹೋಗಿ ಮಲಗು ತೆವಲು ಬೇಯಿಸಿಟ್ಟಿದ್ದೀಯಾ ಬಂದು ಕೂತ್ಕೊಳ್ಳಿ ಬಡಿತೀನಿ ತಿಂದು ಬಿದ್ದುಕೊಳ್ಳಿ ಐ ಹ್ಯಾವ್ ಪ್ಲಾನ್ಸ್ ಅಗರ್ಬತ್ತಿ ಇಸ್ ಅ ಸಿಂಪಲ್ ಥಿಂಗ್ ಇದ್ಲು ಮರದೊಟ್ಟು ಅಂಟು ಕಡ್ಡಿ ಬರತ್ತೆ ಪಲ್ಪ್ ಮಾಡು ಹೊಸಿ ಸರಿನೆ ಸೆಂಟಲ್ ಅದ್ದದ ಒಣಗಿಸ್ದ ಮಾರದ ನಾನ್ ಮಾರದ್ರು ಅಷ್ಟೇ ಚಿಕ್ಕಪ್ಪ ಮಾರದ್ರು ಅಷ್ಟೇ ಅದೇ ಕೆಲ್ಸದವ್ರು ಕರೆಸ್ತೀನಿ ಯಾವ ಕಾಂಟ್ರಾಕ್ಟ್ರು ಬೇಡ ನೇರ ವ್ಯವಹಾರ ವರ್ಷಕ್ಕಿಷ್ಟು ಲಾಭ ನೀವರ್ಧ ನಾನರ್ಧ ಹೇಗೆ ಈಗ ಚಿಕ್ಕಪ್ಪ ಕಾಂಟ್ರಾಕ್ಟ್ರ್ ಕೊಡ್ತಾರೆ ಕಾಂಟ್ರಾಕ್ಟ್ರ್ ಕೂಲಿ ಅವ್ರಿಗೆ ಅಲ್ಲಿಗೇನು ಚಿಕ್ಕಪ್ಪ ಕೆನೆ ತಿಂತಾರೆ ಕಾಂಟ್ರಾಕ್ಟ್ರ್ ಹಾಲು ಕುಡಿತಾನೆ ಅಲ್ಲಿ ಕೆಲ್ಸದವ್ರಿಗೇನಿದೆ ತಳದ ಚರಟ ಪಾತ್ರೆ ಉಜ್ಜಿದ್ದೇ ಬಂತು ಆಯ್ತು ನಿನ್ನ ದರ್ಬಾರು ಶುರು ಆಗ್ಲಿ ಹಾಲು ಕೆನೆ ಎಲ್ಲ ಹಂಚ್ಕೊಳ್ಳೋಣ ಈಗೇನು ಇಲ್ಲೇ ಇರ್ತೀಯ ಹೋಗ್ತೀಯ ಕೆನೆ ಹಾಲು ನಾವ್ ಹಂಚ್ಕಂತೀವಿ ಚಿಕ್ಕಪ್ಪ ಪಾತ್ರೆ ಉಜ್ಜ ಕೂಡ್ಸೋಣ ಚೆನ್ನಾಗಿರುತ್ತೆ ಯಜಮಾನ್ರು ತಲೆಗೆ ಟೌಲ್ ಸುತ್ಕೊಂಡು ಪಾತ್ರೆ ತಿಕ್ಕೋದು ಅಳತೆ ಮಾಡ್ಕೊಡ್ಬೇಕು ಕ್ಲೀನಿಂಗ್ ಪೌಡರ್ ಕದ್ದು ಬಿಡ್ತಾರೆ ಯಜಮಾನ್ರಿಗೆ ಕೆಳ ಕೂತ್ಕೊಳ್ಳಕ್ ಆಗತ್ತಾ ಸಾಕು ಕನಸ್ ಕಂಡಿದ್ದು ಹೋಗ್ ಬಿದ್ಕೊಳ್ಳಿ ರಾಜಾನೇ ಸ್ವಂತ ಬೊಕ್ಕಸದಿಂದ ಕದ್ದು ಕಷ್ಟಕಾಲಕ್ಕೆ ಅಂತ ಇಟ್ಕೊಂಡಿದ್ದಿದೆ ಸ್ವಾಮಿಗಳು ಯಾಕಾಗಬಾರ್ದು ತನಿಖೆ ಮುಂದುವರೆದು ಇಲ್ಲಿನ ವ್ಯವಹಾರ ನೀವು ಅಂದ್ಕೊಂಡ ಹಾಗೆ ಇದ್ರೆ ತೆರಿಗೆ ಬರುತ್ತಾ ಹೇಗ್ ನಡೀತಿದೆ ಅಗಸನ ಕೆಲಸ ತೊಳೆಯಕ್ ಬೇಕಾದಷ್ಟು ನೀರಿಲ್ಲ ಸಮಯದ್ದು ಅಭಾವನೆ ಏನಂತಾರೆ ಆಂಗ್ರಿ ಯಂಗ್ ಮ್ಯಾನ್ ನಿಧಾನಕ್ಕೆ ಓಲ್ಡ್ ಆಗ್ತಿದ್ದಾರೆ ಆಂಗರ್ ಇನ್ನು ಹಾಗೆ ಇದೆ ಮೇಡಮ್ದು ಅಗಸನ್ ಕೆಲಸ ನಾನೇನಿದ್ರು ಕತ್ತೆ ಕೊಳೆ ಬಟ್ಟೆ ಹೊರೋದಷ್ಟೇ ಅಗಸನ್ ಕೆಲಸ ಸುಲಭ ಬಟ್ಟೆ ಕಡಿಮೆ ಇದ್ರೆ ಮುತುವರ್ಜಿ ಜಾಸ್ತಿ ಇರುತ್ತೆ ಬಟ್ಟೆ ಜಾಸ್ತಿ ಆಗ್ತಿದ್ದ ಹಾಗೆ ಅದು ಕಡಿಮೆ ಆಗುತ್ತೆ
ಒಟ್ಟು ಆಯಾಸ ಅಷ್ಟೇ ಇರುತ್ತೆ. ಕತ್ತೆದ ಹಾಗಲ್ಲ, ಬಟ್ಟೆ ಜಾಸ್ತಿ ಆಗ್ತಿದ್ದ ಹಾಗೆ ಪೊರೆನೂ ಜಾಸ್ತಿ, ಆಯಾಸನೂ ಜಾಸ್ತಿ. ಆಗ್ಸೋನ್ ಹುದ್ದೆಗೆ ಪ್ರಮೋಟ್ ಆಗ್ಬಿಡಿ. ಬದಲಿಗೆ ನೀವೊಂದು ಕಾನೂನು ತರ್ಬೋದಪ್ಪ. ಏನಂತ? ಕೊಳೆ ಬಟ್ಟೆ ಹಾಕೊಂಡೇ ತಿರುಗಬೇಕು, ತೊಳಸೋದು ಅಪರಾಧ ಅಂತ. ನಮ್ಮ ಕೆಲಸ ಕಡಿಮೆ ಆಗುತ್ತೆ. ಬಟ್ಟೆ ಕೊಳೆ ಆದರೆ ರೋಗ ಬರುತ್ತೆ, ಸುಖ ಅನ್ಸಲ್ಲ. ಇಲ್ಲದೆ ಸುತ್ತಾರೆ. ಅದು ಇದ್ದೇ ಇಷ್ಟು ಮಾನಿಗಟ್ಟಿದ್ದೀವಿ, ಅದು ಇಲ್ಲದೆ ಹೋದರೆ ಹುಟ್ಟಾಕಿದ್ದಕ್ಕೆ ಭಗವಂತ ನಾಚ್ಕೋಬೇಕಾಗುತ್ತೆ. ಈಗ ಅಂಥದ್ದೇ ಕ್ರಿಯೆ ಶುರುವಾಗಿದೆ. ನಿಮ್ಮ ಕಿವಿ ಮೇಲೆ ಹಾಕಬೇಕು ಅನ್ನಿಸ್ತು. ಹೇಳಿ. ರೆಡ್ಡಿಗಳಿಗೆ ಹಣದ ಅವಶ್ಯಕತೆ ಇದೆ. ಸ್ವಂತ ಆಸ್ತಿ ಮೇಲೆ ಹಣ ಹುಟ್ಟೋದಿಲ್ಲ, ನಿಮ್ಮ ಕಾನೂನು. ಬರ, ಎಲ್ಲ ಸಾಧ್ಯತೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ರಾಮಚಂದ್ರ ರಾಯರ ಹತ್ರ ಸಾಲ ತೆಗೆದಿದ್ದಾರೆ. ಈಗ ಮಠದ ಆಸ್ತಿ ಮೇಲೆ ಅವ್ರ ಕಣ್ಣು ಬಿದ್ದಿದೆ. ಅಂದ್ರೆ ಮಠದ ಸ್ಥಿರಾಸ್ತಿ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಸರಿ. ಸ್ವಾಮಿಗಳ ಮೇಲೆ ಒತ್ತಡ ತರ್ತಿದ್ದಾರೆ. ವಿಷಯ ನನ್ನವರೆಗೂ ಬಂದಿದೆ. ರೆಡ್ಡಿಯವರು ಟ್ರಸ್ಟಿನ? ಅಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಟ್ರಸ್ಟಿಗಳನ್ನ ಹೋಲಿಸಿದ್ರೆ ಅವ್ರಿಗೇನು ಲಾಭ? ಸ್ಥಿರಾಸ್ತಿಗಳು ಮಾರಾಟದ ಬೆಲೆ ಬೇರೆ, ನೋಂದಣಿ ಆಗೋದು ಬೇರೆ. ಮಾರಾಟದ್ದು ಲೆಕ್ಕಕ್ಕೆ ಬರುತ್ತೆ, ಮಿಕ್ಕಿದ್ದು ಸ್ವಂತಕ್ಕೆ. ರೆಡ್ಡಿಗೆ ಯಾಕೆ ಪಾಲ್ ಕೊಡ್ತಾರೆ? ಕೊಡ್ತಾರೆ, ಕೊಡ್ಬೇಕಾಗತ್ತೆ. ನೀವ್ ಹೇಳಿ. ಯಾಕೆ, ಯಾಕೆ ಕೊಡ್ಬೇಕು? ಅಗಸನ ಕೆಲಸ, ಕತ್ತೆಗೆ ಯಾಕೆ? ಮುಂದೆ ಅಗಸನಾದಾಗ ಬೇಕಾಗತ್ತೆ, ಹೇಳಿ. ಸ್ವಾಮೀಜಿ ಮತ್ತೆ ರೆಡ್ಡಿ ಸ್ನೇಹಿತರು, ಪರಸ್ಪರ ಬಹಳ ಕಾಲದಿಂದ ಬಲ್ಲೋರು. ವೈಯಕ್ತಿಕ ಸ್ತರದಲ್ಲಿ ಸ್ವಾಮೀಜಿ ಆಸ್ತಿ ಮಾಡ್ಕೊಂಡಿರಬಹುದಾ? ಹಾಗ್ ಮಾಡ್ಕೊಂಡಿದ್ರೆ ರೆಡ್ಡಿಗೆ ಹೆದರ್ತಾರೆ. ರೆಡ್ಡಿ ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ ಅದಕ್ಕೊಂದು ಬೆಲೆ. ಸ್ವಂತದ್ರಲ್ಲಿ ಪಾಲ್ ಕೊಡೋದು ಮನಸ್ಸಿಗೆ ನೋವು, ಮಠದ ಆಸ್ತಿಯಲ್ಲಿ ಕೊಡೋದು ಸುಲಭ. ಸ್ವಂತಕ್ಕೆ ಆಸ್ತಿ ಮಾಡ್ಕೊಂಡಿದ್ರ ಬಗ್ಗೆ ನನ್ನ ಹತ್ರ ವಿವರ ಇಲ್ಲ. ಆಸ್ತಿ ಮಾಡ್ಕೊಳ್ದೇ ಇದ್ರು ಸದ್ಯದ ಪರಿಸ್ಥಿತಿನಲ್ಲಿ ಮಠದ ಸ್ಥಿರಾಸ್ತಿಗಳನ್ನ ಮಾರಿ ಲಾಭ ತಿನ್ನೋದು ಲಾಜಿಕಲ್. ತನಿಖೆ ನಡೀತಿದೆ, ಪೀಠದಲ್ಲೇ ಮುಂದುವರಿಯೋದು ಗ್ಯಾರಂಟಿ ಇಲ್ಲ. ಮಿಕ್ಕ ಟ್ರಸ್ಟಿಗಳು ತಲೆ ಹಾಕ್ಬೋದು, ಇಲ್ಲ ಸರ್ಕಾರವೇ ತಲೆ ಹಾಕ್ಬೋದು. ಮುಂದಿನ ಬದುಕು ಸಣ್ಣ ಇನ್ಸೆಕ್ಯೂರಿಟಿ ಇರತ್ತೆ. ರಾಜಾನೇ ಸ್ವಂತ ಬೊಕ್ಕಸದಿಂದ ಕದ್ದು ಕಷ್ಟಕಾಲಕ್ಕೆ ಅಂತ ಇಟ್ಕೊಂಡಿದ್ದಿದೆ. ಸ್ವಾಮಿಗಳು ಯಾಕಾಗಬಾರ್ದು? ತನಿಖೆ ಮುಂದುವರೆದು ಇಲ್ಲಿನ ವ್ಯವಹಾರ ನೀವು ಅಂದ್ಕೊಂಡ ಹಾಗೆ ಇದ್ರೆ ತೆರಿಗೆ ಬರುತ್ತಾ? ಬರತ್ತೆ. ಅಲ್ಲಿಗೆ ಮಿಕ್ಕ ಟ್ರಸ್ಟ್ಗಳಿಗೂ ಆಸ್ತಿ ಮಾರಿ ಲಾಭ ಮಾಡ್ಕೊಳ್ಳೋ ಆಸಕ್ತಿ ಇರುತ್ತೆ. ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್, ಬರ್ತೀನಿ. ನಮಸ್ಕಾರ. ಪದ್ಮನಾಭಯ್ಯ. ಮೇಡಮ್. ಬೆಳಿಗ್ಗೆ ಬೇಗ ಬನ್ನಿ ಆಫೀಸ್ಗೆ. ವೆಹಿಕಲ್ ಬೇಕು, ಡ್ರೈವರ್ ಹೇಳಿ. ಆಯ್ತು ಮೇಡಮ್. ಅಲ್ಲಿ ಆದಾಯ ಕಾನೂನು ರೀತಿಯ ತೆರಿಗೆ ಮುಕ್ತ. ಮುಕ್ತವಲ್ಲದ್ದು ಏನು, ಹುಡುಕಿ ತೆಗಿಬೇಕು. ಆಗ ಆಸ್ತಿ ಮಾರಬಾರ್ದು ಅನ್ನೋ ಆದೇಶ ಹೊರಡಿಸ್ಬೋದು. ಸುಮ್ನಿರ್ತಾನ ಮನುಷ್ಯ? ಇಲ್ಲ, ತೊಂದರೆ ಕೊಡ್ತಾನೆ. ಇಲ್ಲಿಂದ ಎಬ್ಬಿಸ್ತಾನೆ. ನಿಮಗೆ ಪ್ರಾಬ್ಲಮ್? ಅಭ್ಯಾಸವಾಗಿದೆ. ವರದ ಆಸೆಯಲ್ಲಿ ಭಕ್ತಿ, ಶಿಕ್ಷೆಯ ಭಯದಲ್ಲಿ ಗೌರವ. ವರ ಕೊಡೋ ಯೋಗ್ಯತೆ ಇಲ್ಲ, ದೂರ ಇಡ್ತಾರೆ. ಶಿಕ್ಷೆ ಕೊಡೋ ಶಕ್ತಿ ಇದೆ, ಅದನ್ನ ಉಪಯೋಗಿಸ್ತಿದ್ರೆ ಮರ್ತು ಬಿಡ್ತಾರೆ. ಸರ್ಕಾರದ ಭಯ ಇಲ್ಲದೆ ಇರೋರು ದೇವರಾಗ್ಬಿಡ್ತಾರೆ. ಒಂದು ಅವಕಾಶ, ಸರ್ಕಾರದ ಭಯ ಹುಟ್ಟಿಸಿ ಮನುಷ್ಯರನ್ನ ಮನುಷ್ಯರಾಗೆ ಇಡೋಣ. ಅವರು ಮೇಲಲ್ಲ ಅಂತ ಹೇಳೋದು ಕಲ್ದೇ ಇದ್ರು ನಾವು ಕೀಳಲ್ಲ ಅನ್ನೋದಾದ್ರೂ ಮನದಟ್ಟಾಗಬೇಕು. ಹಠಕ್ ಬಿದ್ದಿದ್ದೀರಿ, ಅರ್ಥವಾಗ್ತಿಲ್ಲ. ಮಠ ಒಂದು ಟ್ರಸ್ಟ್, ರಿಲಿಜಿಯಸ್ ಚಾರಿಟಬಲ್ ಟ್ರಸ್ಟ್. ಅಲ್ಲಿ ಆದಾಯ ತೆರಿಗೆ ಮುಕ್ತ, ಅಲ್ಲಿ ವ್ಯಾಪಾರನೂ ಇಲ್ಲ, ವೃತ್ತಿನೂ ಇಲ್ಲ. ಕಾನೂನಲ್ಲಿ ನಾವು ಅಲ್ಲಿ ಹೋಗಿ ಕೂರೋದಕ್ಕೆ ಅಧಿಕಾರ ಇದೆಯಾ? ಆಸ್ತಿ ಮಾರೋ ಹುನ್ನಾರದಲ್ಲಿದ್ದಾರೆ. ಸರಿ, ಲಾಭನ ಎಲ್ಲಾ ಟ್ರಸ್ಟಿಗಳು ಹಂಚ್ಕೋತಾರೆ. ಗೊತ್ತಾಯ್ತು. ರೆಡ್ಡಿ ಅವರಿಗೆ ಹಣದ ಅವಶ್ಯಕತೆ ಇದೆ, ಅದಿಲ್ಲದೆ ಬಡದಾಡ್ಲಾರು. ಅದನ್ನ ಇಲ್ಲಿಂದ ಹೊಂದಿಸ್ತಾರೆ. ಮಠದ ಆಸ್ತಿ
ಸಾರ್ವಜನಿಕರಿಗೆ ಸೇರಿದ್ದು. ಯಾರೋ ಕೆಲವು ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೋತಿದ್ದಾರೆ. ಸರ್ಕಾರದ ಅಧಿಕಾರದಲ್ಲಿದ್ದೀವಿ, ಕಣ್ಮುಚ್ಚಿ ಕೂರೋದು ತಪ್ಪಲ್ವಾ? ಸರ್ಕಾರದ ಅಧಿಕಾರದಲ್ಲಿದ್ದೀವಿ, ಜವಾಬ್ದಾರಿನೂ ಹೌದು. ಆದರೆ ಎಲ್ಲ ಕಾನೂನಿನ ವ್ಯಾಪ್ತಿನಲ್ಲೂ ನಾವು ಅಧಿಕಾರ ಚಲಾಯಿಸಬಹುದಾ? ಇಲ್ಲ. ಇದು ನಮ್ಮ ಕಾನೂನಿನಿಂದ ಹೊರಗಿರೋ ವಿಷಯ. ಅಪರಾಧ ನಡೀತಿರ್ಬೋದು, ಕೇಳೋ ಹಕ್ಕು ನಮಗಿದೆಯಾ? ಹಕ್ಕಿದೆ ಅಂತ ಅವ್ರಿಗೆ ಅನ್ಸಿರ್ಬಹುದಾ? ಅಂದ್ರೆ ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ? ಇದ್ದಕ್ಕಿದ್ದ ಹಾಗೆ ಆಸ್ತಿ ಮಾರಾಟದ ಹುನ್ನಾರ, ತೆರಿಗೆ ವ್ಯಾಪ್ತಿಗೆ ಬರುವಂತದ್ದು ಯಾವುದೋ ನಡೀತಿರ್ಬಹುದಾ? ನಾವು ತಲೆ ಹಾಕ್ಬೋದು ಅನ್ಸಿದ್ಯಾ? ಅವ್ರದ್ದು ಸತ್ಯ, ನಮ್ಮದು ಅನಿಸಿಕೆ. ಅಲ್ಲಿ ನಡೀತಿರೋದು ವ್ಯಾಪಾರ, ಸ್ವಾಮೀಜಿಗಳು ಮಾಡ್ತಿರೋದು ಒಂದು ವೃತ್ತಿಯ ಪರಿಧಿಗೆ ಬರಬಹುದಾ? ಯಾವುದೇ ವಸ್ತು ಮಾರಾಟಕ್ಕಿಟ್ಟು ಲಾಭಕ್ಕೆ ಮಾರಿದ್ರೆ ವ್ಯಾಪಾರ, ಯಾವುದೇ ಅನುಭವದ ಅನುಭವಕ್ಕೆ ಹಣ ತಗೊಂಡ್ರೆ ಆ ಕ್ರಿಯೆ ವೃತ್ತಿನೇ. ಜ್ಯೋತಿಷಿ ಭವಿಷ್ಯದ ಕನಸು ಹಚ್ಚಿ ಬೆಲೆ ತಗೊಳ್ಳೋದು ವೃತ್ತಿ ಅನ್ನೋದಾದ್ರೆ, ಪಾಪ ಪರಿಹಾರಾರ್ಥ ಅಥವಾ ಪುಣ್ಯ ಸಂಚಯನಕ್ಕೆ ಬೋಧನೆ ಮಾಡಿ ಬೆಲೆ ತಗೊಳ್ಳೋದು ವೃತ್ತಿನೇ. ಕಾನೂನು ರೀತಿಯ ಅವಶ್ಯ ಇರೋ ಪರವಾನಗಿಗಳನ್ನೆಲ್ಲ ತಗೊಂಡಿದ್ದೀನಿ. ಡೆಲ್ಲಿಗೆ ಹೋಗಿ ಸಹಿ ಹಾಕಿ ಬಂದಾಯ್ತು. ಎಲ್ಲ ಧರ್ಮಗಳಿಗೂ ಇತಿಶ್ರೀ ಹಾಡಾಯ್ತು. ಇನ್ನೇನಿದ್ರು ವೃತ್ತಿ ಧರ್ಮನೇ. ಇವಳು ಮಗನ ಕೃಷಿಗೆ ಕರ್ಕೊಂಡು ಹೋಗಿದ್ದಾಳಂತೆ, ಅದು ಅಲ್ಲೇ ಬೆಳೆಯುತ್ತೆ. ಕರ್ಕೊಂಡು ಹೋಗಿದ್ ನೋಡ್ದೆ, ಎಲ್ಲಿಗೆ ಏನು ಕೇಳಲಿಲ್ಲ. ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸಿದ್ದ. ಸಂತೋಷವಾಗಿತ್ತು ಕಣೆ. ಅಮ್ಮ ಇಲ್ವಾ? ಕರೀತೀನಿ. ಅಮ್ಮ, ಅಣ್ಣ ಬರ್ತಾರೆ. ನೀನೇನು ಮನೇಲೇನಾ? ಏನಂತಾನೆ ನಿನ್ನ ಗಂಡ? ಕೆಲಸ ಸಿಕ್ತಂತ? ಇಲ್ಲ. ಹೊಸ್ದು ಹಿಡಿದ್ಮೇಲಲ್ವಾ ಹಳೇದಿನ ಬಿಡೋದು? ಜವಾಬ್ದಾರಿ ಇರ್ಬೇಕು ಬಿಡು. ಏನು? ವೀಕೆಂಡಿಗೆ ಬರ್ತಾ ಇದ್ದೀನಿ, ಇಲ್ಲಿಗೆ ಮತ್ತೆ ಬರೋ ಅವಶ್ಯಕತೆ ಇಲ್ಲ. ಕೆಲಸ ಬಿಟ್ಟಾಯ್ತಾ? ಹ್ಞೂ. ಮತ್ತಿಲ್ಲಿ ಬಂದು ಹುಡುಕ್ತೀನಿ, ಒಂದೆರಡು ಇಂಟರ್ವ್ಯೂ ಆಗಿದೆ, ಸಿಗತ್ತೆ. ಹೊಸ್ದು ಹಿಡಿದ್ಮೇಲಲ್ವಾ ಹಳೇದನ್ನು ಬಿಡೋದು? ತಕ್ಷಣಕ್ಕೆ ಬಾ ಅಂತ ಬಲವಂತ ಮಾಡ್ತಿದ್ದೋಳು ನೀನೆ, ನಿಧಾನಕ್ಕಾದರೂ ಪರವಾಗಿಲ್ಲ ಅಂತಿರೋಳು ನೀನೆ. ಮೆದುಳು ಕೆಲಸ ಮಾಡಿದಾಗ ನನ್ನ ಕಡೆ ವಾಲ್ತೀಯ, ಹೃದಯ ಅಂತಃಕರಣ ಅಂತಾದಾಗ ಮಗಳ ಕಡೆ ವಾಲ್ತೀಯ. ನಿನ್ನನ್ನು ನೆಚ್ಕೊಂಡು ನಿರ್ಧಾರ ತಗೊಳಕ್ಕಾಗಲ್ಲ ಬಿಡು. ಸ್ವಾತಿ ಕೊಡ್ಲಾ? ಅವಳಿಲ್ಲ ಮನೆಯಲ್ಲಿ. ಅಂದ್ರೆ? ಮಗುನ ಕೃಷಿಗೆ ಸೇರಿಸ್ತೀನಿ ಅಂದು ಕರ್ಕೊಂಡು ಹೋಗಿದ್ದಾಳೆ. ನಾನು ಸ್ವಾತಿ ಮತ್ತೆ ಶ್ರುತಿ ಮೂರು ಜನ ಇದ್ದೀವಿ, ಒಂದ್ ಮಗುನ ನೋಡ್ಕೊಳ್ಳಲ್ವಾ? ಬೆಳಿಗ್ಗೆಯಿಂದ ಎಲ್ಲರೂ ಮನೆಯಲ್ಲೇ ಇದ್ದೀರಾ, ಅವಳು ಕೃಷಿಗೆ ಕರ್ಕೊಂಡು ಹೋಗಿರೋದು ಗೊತ್ತೇ ಇಲ್ಲ ನಿಮಗೆ. ಮಗುನ ನೋಡ್ಕೋತೀನಿ ಅಂತೀರಾ? ಬಿಡು, ನಾನು ನಿನ್ನ ಹತ್ರನೇ ಮಾತಾಡಬೇಕಾಗಿತ್ತು. ಅಲ್ಲಿ ಬಂದು ಎದುರು ಕೂತು ಹೇಳೋದು ಕಷ್ಟ, ಸೀನ್ ಆಗತ್ತೆ. ಅವಳು ಅಂತಾಳೆ, ಮನೆ ಬಿಟ್ಟು ಬೇರೆ ಹೋದರೆ ಊರೆಲ್ಲ ಮಾತಾಡತ್ತೆ ಕೆಟ್ಟ ಹೆಸರು ಅಂತ. ಬದಲಿಗೆ ಅಲ್ಲೇ ಇರ್ತೀವಿ, ಕನ್ವಿನ್ಸ್ ಮಾಡಿದ್ದೀನಿ. ಸರಿ, ಅವಳಿಗೆ ಏನು ಬೇಕೋ ಅದನ್ನ ಅವಳೇ ಬೇಯಿಸ್ಕೋತಾಳಂತೆ. ಹಣೆ ಬರಹ ಅನ್ಭವಿಸ್ಲಿ ಬಿಡು. ಏನು ಪ್ರಾಬ್ಲಮ್? ಸರಿ ಹೋಗ್ತಿಲ್ಲ. ಏನಂತೆ? ಏನಿಲ್ಲ.
ಮತ್ತೆ ಇವತ್ತು ನೀನೆಲ್ಲಾದರೂ ಹೋಗೋದಿದೆಯಾ? ಇಲ್ಲ, ನಾನು ಆಫೀಸ್ಗೆ ಹೋಗಬೇಕು. ಹೋಗು. ಮತ್ತೆ ನೀನು? ಅದೇ ನಮ್ಮ ವಿಚಿತ್ರವಾಗಿ ಕೇಳ್ತಿದ್ಯಾ, ಇರ್ತೀನಿ ಮನೇಲೆ. ನೋಡು, ಸ್ವಾತಿ ಹತ್ರ ಮಾತ್ಕ ಹೋಗ್ಬೇಡ. ಅವಳಿಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಅಂದರೆ? ನೋಡು, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಅವಳು ಡಿಸೈಡ್ ಮಾಡಿದ್ದಾಳೆ, ಕುಣಿತಾಳೆ. ನೀನು ತುಟಿ ಕಚ್ಚಿ ಸುಮ್ಮನಿರ್ಬೇಕು. ಏನೋ ಈಗೇನಾಯ್ತಮ್ಮ? ಅವಶ್ಯಕತೆ ಇರೋದು ನಿನಗೆ, ಅವಳಿಗಲ್ಲ. ಅವಶ್ಯಕತೆ ಇರೋರು ಸಂಯಮದಿಂದ ವರ್ತಿಸ್ಬೇಕು. ಮುಖ್ಯ ಯಾರನ್ನು ದೂಷಿಸ್ಬೇಕು ಗೊತ್ತಾ? ನಿಮ್ಮ ಅಪ್ಪನ. ಮನೆ ಗಂಡಸು ಅಧಿಕಾರ ಚಲಾಯಿಸಿದ್ರೆ ಮಿಕ್ಕವರು ಮಾನವಾಗಿರ್ತಾರೆ. ಇದು ಮನೆಯಾಗೆ ಉಳಿಲಿಲ್ಲ, ಛತ್ರ. ಇಷ್ಟ ಬಂದಾಗ ಬರೋದು, ಇಲ್ದಿದ್ದಾಗ ಹೋಗೋದು. ಬೇಯಿಸಿಟ್ಟಿರ್ತೀನಿ, ತಿಂದ ಮಲಗ್ದ, ಛತ್ರ. ಎಲ್ರದ್ದು ಅಧಿಕಾರವೇ. ಅಮ್ಮ, ಗೊತ್ತಾಗ್ತಿಲ್ಲ ನನಗೆ. ಏನಂದ ಅಣ್ಣ? ಅಲ್ಲಿ ಕೆಲಸ ಮುಗೀತು, ಇಲ್ಲಿಗೆ ಬರ್ತಿದ್ದಾನೆ. ಗೊತ್ತಿದ್ದದ್ದೇ? ಇವಳು ಮಗನ ಕ್ರಶಕ್ಕೆ ಕರ್ಕೊಂಡು ಹೋಗಿದ್ದಾಳಂತೆ, ಅದು ಅಲ್ಲೇ ಬೆಳೆಯತ್ತೆ. ಕರ್ಕೊಂಡು ಹೋಗಿದ್ ನೋಡಿದೆ, ಎಲ್ಲಿಗೆ ಏನೂ ಕೇಳಲಿಲ್ಲ. ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸಿದ್ದ. ಸಂತೋಷವಾಗಿತ್ತು ಕಣೆ. ನಗಬೇಡ ನೀನು. ಬಿಟ್ಟು ಹೋಗಿದ್ದ, ಸರಿಗಿಲ್ಲ ಅಂತ ನರಳಿದೆ. ಈಗ ಬಂದಿರ್ತೀನಿ ಅಂತಾನೆ, ಮತ್ತೆ ನರಳ್ತೀಯ. ಎಲ್ಲ ಕಾಲಕ್ಕೂ ಎಲ್ಲ ಸನ್ನಿವೇಶದಲ್ಲೂ ಒಬ್ರನ್ನೊಬ್ರು ಗಂಟು ಹಾಕೊಂಡಿರೋದು ನೆಮ್ಮದಿ ಅಲ್ಲ ಅಮ್ಮ. ಸರಿಗಿದ್ದು ಜೊತೆಯಲ್ಲಿದ್ದರೆ ನೆಮ್ಮದಿ, ಇಲ್ಲದಾಗ ದೂರದಲ್ಲಿದ್ದರೆ ನೆಮ್ಮದಿ. ಮಕ್ಕಳು ನೆಮ್ಮದಿ ಕೊಡಬೇಕು. ಸಾರಿ ಮಾ, ಸದ್ಯದ ಪರಿಸ್ಥಿತಿಲಿ ನನಗೆ ಬೇರೆ ದಾರಿ ಇಲ್ಲ. ಆದರೆ ಬೇಗ ಉತ್ತರ ಹುಡುಕ್ತೀನಿ. ಶ್ರುತಿ, ಮುಖ್ಯವಾದ ಹೇಳಲೇ ಇಲ್ಲ ಕಣೆ ನಾನು. ಏನು? ಅವನಂತಾನೆ ಅವಳು ಬೇರೆ ಅಡುಗೆ ಮಾಡ್ಕೋತಾಳಂತೆ. ಏನು ಗೊತ್ತಾ, ಊಹಿಸ್ಕೋ ಬೆಳಗ್ಗೆ ಹೇಗಿರುತ್ತೆ ಅಂತ. ನಾನು ಮೊದಲು ಮಾಡಿ ಮುಗಿಸಿ ಆಚೆ ಬರ್ತಿದ್ದ ಹಾಗೆ ಅವಳು ಒಳಗೆ. ಮನೆ ಸಾಮಾನು ಬೇರೆ, ಪಾತ್ರೆ ಪಡಗ ಬೇರೆ. ನೀನು ಹಚ್ಚಬಾ, ಅವಳು ಆರಿಸಿ ಬರ್ತಾಳೆ. ಅಮ್ಮ ಪ್ಲೀಸ್, ವಿವರಕ್ಕೆ ಹೋಗ್ಬೇಡ, ನಾಚಿಕೆ ಆಗುತ್ತೆ. ಅಲ್ಲೂ ಮಿಕ್ಕತ್ತೆ, ಇಲ್ಲೂ ಮಿಕ್ಕತ್ತೆ. ಹಳಸತ್ತೆ, ತಿಪ್ಪೆ ತುಂಬತ್ತೆ. ಡಬ್ಬಿಗೆ ಏನು ಹಾಕೊಂಡಿದ್ಯಾ? ಚಿತ್ರಾನ್ನ. ಇದೆಯಾ? ಬೇಕಾ? ನನಗೂ ಡಬ್ಬಿಗೆ ಹಾಕು, ಬಂದ್ಬಿಡ್ತೀನಿ ನಿನ್ನ ಜೊತೇಲಿ. ಸಂಜೆ ಒಟ್ಟಿಗೆ ವಾಪಸ್ ಬಂದ್ರಾಯ್ತು. ಅಲ್ಲೆಲ್ಲಿರ್ತೀಯಾ? ಅಡುಗೆ ಬೇರೆ, ಇದು ಶುರು. ಮುಂದೆ ದೇವರು ಬೇರೆ, ಪೂಜೆ ಬೇರೆ, ಹಬ್ಬಗಳು ಬೇರೆ, ನಗು ಅಳು, ನಮ್ಮ ಕಾರಣಗಳು ಬೇರೆ, ಅವ್ರದ್ದು ಬೇರೆ. ಇಲ್ಲಿ ನೋವು ಅಲ್ಲಿ ನಗು ತರಬಹುದು, ಅಲ್ಲಿದು ಇಲ್ಲಿ. ಜೊತೆಗೆ ನಗೋದು ಇಲ್ಲ ಅಳೋದು ಅಲ್ಲಲ್ವಾ ನೆಂಟಸ್ತಿಗೆ ಒಂದು ಬುಡಕಟ್ಟು. ಇಲ್ಲಿರೋದು ಕಷ್ಟ. ಇಷ್ಟು ವರ್ಷದ ನನಗೆ ಅವಕಾಶ ನಿನ್ನ ಜೊತೆ ಬಸ್ಸಲ್ಲಿ ಹೋಗೋದು ಬರೋದು. ಪುರ್ಸೊತ್ತಿನ ಸಮಯ ಲೈಬ್ರರಿಲಿ ಕಳೀತೀನಿ. ಮಧ್ಯಾಹ್ನ ಊಟಕ್ಕೆ ನಿನ್ನ ಆಫೀಸಿಗೆ ಬರ್ತೀನಿ. ಸಂಜೆ ಒಂದು ಸುತ್ತ ಸುತ್ತಕೊಂಡು ಬರೋಣ.
ಅಮ್ಮ, ಸ್ವಲ್ಪ ನನಗೆ ಕೆಲಸ ಸಿಗೋವರೆಗೂ ಅನುಭವಿಸ್ಬಿಡ್ತೀಯ? ಚಿರಂತನ ಅಂತರ.